ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನಲ್ಲಿ ಇವಾಗ ಶುರು ಮಾಡ್ತಾಯಿದ್ವಿ. ಸೊ ಇದು ಮಂಡೆ ವ್ಲಾಗ್ ಆಯ್ಸ್, ಇವಾಗ ಶುರು ಮಾಡಿದ್ವಿ. ಪೂಜೆ ಮಾಡ್ತಾಯಿದ್ದಾರೆ ನಮ್ಮನವಿಯವರು. ತಿರುಪತಿಯಿಂದ ಬಂದು ಪೂಜೆ ಮಾಡಿದ್ದೀವಲ್ಲ, ಪ್ರಸಾದ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಶನಿವಾರ ಮಾಮೂಲಿ ನಾವು ವಾರ ಮಾಡೋದು, ಶನಿವಾರ ಬಂದು ಸುಸ್ತಾಗಿದ್ದಾರಲ್ಲ, ಅವತ್ತು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದಾರೆ ಸೋಮವಾರ. ಸೊ ನನ್ನ ಮಗ ಒಂದೊಂದೇ ಏನಪ್ಪ ಅಂತ ಕೇಳಿ ಕೇಳಿ ತಿಳ್ಕೊತಾ ಇದ್ದ. ಇಷ್ಟೊತ್ತಕ್ಕ ಬರಲ್ದೀವ ಇಲ್ಲಿ ಎಲ್ಲ ಇಟ್ಕೊಂಡಿರೋ ದೀಪ, ಆಮೇಲೆ ಕುಂಕುಮ, ಅರಿಶಿನ, ಗಂಟೆ, ಅವೆಲ್ಲ ಅದೇ ಹೆಸರು ಕೇಳ್ತಾ ಇದೆ. ಏನಪ್ಪ ಇದು, ಏನಪ್ಪ ಅದು ಅಂತ ಅದೆಲ್ಲ ಗೊತ್ತು. ಇದೇನು ಮಣೆ ಮಣೆ ಅಂತೆ, ಸರಿಯಾಗಿ ಉಚ್ಚಾರಣೆ ಬರಲ್ಲ. ಇದು ಚಪಾತಿ ಮಾಡೋದಲ್ಲ, ಇದು ರೊಟ್ಟಿ ಮಾಡೋದು. ಇದೇನು ತಟ್ಟೆ. ಇದು ಸಹುಟು. ಇದು ಕಾಫಿ ಜಾಲ್ರಿ. ಇದು ಅನ್ನದ ಕೈ, ಅನ್ನದ ಕೈ, ಅನ್ನ ಅಂತ ಅಷ್ಟೇ ಹೇಳ್ತೇನೆ. ಇದೇನಿದು ನೋಡಿ, ಇದೊಂದು ಚಿಚ್ಚೆ ಅಂತ, ಚಿಚ್ಚೆ ಎತ್ತಿ ಎತ್ತಿ ಅಭ್ಯಾಸ ನೋಡ್ಕೊಂಬಿಟ್ಟಿದ್ದಾನೆ ಯಪ್ಪ. ಇದೇನಿದು ತೋಟ ಅಲ್ಲ, ಲೋಟ ಲೋಟ. ಇದು ಪಾತ್ರೆ ಅಲ್ಲ, ಬಟ್ಲು. ಇದೇನಿದು ಚಾಕು ನೋಡಿ ಗೈಸ್, ಇದೆಲ್ಲ ಹೆಂಗ್ ಚಳಗನ ಕಲ್ಕೊಂಡಿದ್ದಾನೆ. ಇದು ಏನಿದು, ವೆರಿ ಗುಡ್, ಒಂದೊಂದೇ ಒಂದೊಂದೇ ಕಲ್ತ್ಕೊಂಡಿದ್ದಾನೆ. ಇದು ಏನಿದು, ಅದೇನದು ಚಾಕು ಅಲ್ಲ, ಇದು ಅದ್ರ ಹೆಸರು ಗೊತ್ತಿಲ್ಲ ಅವನಿಗೆ, ಸ್ಕೂ ಡ್ರೈವರ್ ಅಂತ. ಇದೇನಿದು ತುಪ್ಪನ. ಇದು ಗಿಡ. ಇದು ಇದನ್ನ ಹೇಳ್ತಾನೆ ನೋಡೋಣ. ಇದು ಏನೋ, ಇದು ತಿಂದಿದ್ನಲ್ಲ, ಹೆಸರು ಗೊತ್ತಿಲ್ವಲ್ಲ, ಗೊತ್ತಾಗ್ಲಿಲ್ಲ ಅವನಿಗೆ. ಇದು ಇದು ಇದಲ್ವಾ. ಇದು ಹಾಲಿಗೆ ಹಾಕೊಂಡು ಕುಡಿಯೋದು ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಗಲ್ಲ. ಒಂದೊಂದು ಒಂದೊಂದು ಗೊತ್ತಾಗುತ್ತೆ, ನನ್ನ ಕೇಳಿ ಕೇಳಿ ತಿಳ್ಕೊತಾ ಇದ್ದಾನೆ. ಏನ್ ಪಾಪ ಇದು, ಇದೇನು ಇದೇ ಇದ್ರು ಅಂತ ಕೇಳ್ತಾನೆ ಇದ್ದೆ ಶತಕ. ಸೊ ಹಾಗೆ ಈಗ ನಮ್ಮ ನವಿಯವರು ಪೂಜೆ ಮಾಡ್ತಾ ಇದ್ದಾರೆ, ಪ್ರಸಾದ ಇಟ್ಬಿಟ್ಟು. ನಮ್ಮ ಸಬ್ಸ್ಕ್ರೈಬರ್ ಯಾರಿಗೂ ಪ್ರಸಾದ ಕೊಟ್ಟಿರಲಿಲ್ಲ, ಸೊ ಇವಾಗ ಎಲ್ಲರಿಗೂ ಕೊಡ್ತಾರಂತೆ. ತಗೊಳ್ಳಿ, ಇದರಲ್ಲೇ ತಿನ್ಕೊಳ್ಳಿ ಗೈಸ್, ತಿರುಪತಿ ಪ್ರಸಾದ ತಗೊಳ್ಳಿ ಎಲ್ಲರು. ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಕಳಿಸ್ಕೊಡ್ಬೇಕು. ಆಮೇಲೆ ನೋಡಿ ಗೈಸ್ ಏನಂತಿದ್ದಾನೆ, ಪೂಜೆ ಆದ್ಮೇಲೆ ಆಮೇಲೆ ಕೊಡಬಮ್ಮ ಅಂತ ಹೇಳ್ತಾ ಇರೋದು. ಇದು ಏನು ಮಗನೇ, ಪೂಜೆ ಎಲ್ಲ ಆದ್ಮೇಲೆ ಕೊಡು ಅಂತನಾ? ಹ್ಞೂ ಆಯ್ತು, ಕೊಡ್ತೀವಿ ಪೂಜೆ ಎಲ್ಲ ಆದ್ಮೇಲೆ. ಹಾಂ ತಿನ್ನಕ್ಕ, ಓಕೆ ಡನ್. ಗೈಸ್ ಇಲ್ಲಿ ಕುತ್ಕೊಂಡಿದ್ದೀನಾ, ಇದೇನೇನಂತ ಕೇಳ್ತಾ ಇದ್ದೀನಿ. ಏನು ಮಗನೇ ಇದು, ಬುದ್ಧ. ಇದು ಈ ಪಕ್ಕದಲ್ಲಿರೋದು ಗಿಡ, ಬಾಟ್ಲಲ್ಲಿರೋ ಗಿಡ, ಬಾಟ್ಲಲ್ಲಿರೋ ಗಿಡ. ಇದೇನಿದು, ಇದು ಗೊತ್ತಿರುತ್ತಿದು ಫೋನು. ಇವು ಹೆಸರು ಗೊಂಬೆ ಅಂತ, ಅವ್ನಿಗೆ ಆಟ ಮಾಡಿಕೊಂಡಲ್ಲ ಗೊಂಬೆ. ಇದರಿಂದ ಇರೋದೇನು ಅಮ್ಮನಾ? ನಮ್ಮ ನವಿ ಅಂತ ಕಾಯಿಸೋದು. ಸೊ ಸಿಂಪಲ್ ಪೂಜೆ ಮಾಡ್ತಾ ಇದ್ದಾರೆ. ಏನು ಮಗನೇ, ಏನ ಗಣೇಶ ಅಂತ ಹೇಳಕ್ ಗೊತ್ತಿಲ್ಲ ಗೈಸ್, ಇಲ್ಲೊಂದು ಗಣೇಶನ ಫೋಟೋ ಇದೆಯಲ್ಲ, ಅದು ಹೇಳಕ್ ಗೊತ್ತಿಲ್ಲ. ಹೇಳು ಮಗನೇ, ಗಣೇಶ ಏನ ಹೇಳು ಗಣೇಶ. ಹ್ಞೂ ಅಮ್ಮ ಪೂಜೆ ಮಾಡ್ತೈತಿ, ಆಮೇಲೆ ಹ್ಞೂ ಪೂಜೆ ಎಲ್ಲ ಆದ್ಮೇಲೆ ಕೊಡುತ್ತೆ ಅಂತ ಹೇಳ್ತಾ ಇದ್ದೆ. ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದಾಗ ಇದೊಂದು ಮಾರ್ತಾ ಇದ್ರೆ 20 ರೂಪಾಯಿನ ಕಟ್ಟಿದ್ದೀನ, ಹಾರಾಡ್ತಾ ಇದೆ ಹಿಂದೆ ಮುಂದೆ. ಆಗ ಇನ್ನೊಂದು ತಗೊಂಬಂದಿದ್ವಿ, ನಿಮಗೆ ತೋರಿಸಿರಲ್ಲ, ನಮ್ಮ ನವಿ ತಗೊಂಬಂದ್ರು. ಈ ಕಡೆ ಹಾಕೋಕ್ಕೆಲ್ಲ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಗೈಸ್, ಆಮೇಲೆ ಬೇರೆ ಎಲ್ಲ ಪ್ಲೇಸ್ ಚೇಂಜ್ ಮಾಡೋಕೆ ಅದಕ್ಕೆ. ಹ್ಞೂ ಹೂವು ನೋಡಿದ್ದೀವಿ ಬಿಡು. ಆಯ್ತು, ನನ್ನ ಮಗ ಹಣ್ಣು ಬೇಕು ಅಂತ ಕೇಳ್ತಾ ಇದ್ದೀವಿ ಗೈಸ್, ಬಿಡಿಸ್ಕೊಟ್ಟಿದ್ದೀನಿ. ಸೊ ನಮ್ಮ ನವಿ ಕೂಡ ಸುಸ್ತಾಗಿದ್ದಾರೆ, ತಳ್ರಿ ನೋಡಿ ಗೈಸ್, ಗಂಡ ಪ್ರೀತಿಯಿಂದ ಕೊಟ್ಟರೆ ಮಿಸ್ಕೋತಾ ಇಲ್ಲ.
ಮುನ್ಸ್ಕೊಂಡಿದ್ದಾರೆ ಯಾಕೆ ಗೊತ್ತಿಲ್ಲ, ಇಸ್ಕೊಂಡ್ರೆ ಮುನ್ಸಿಲ್ಲ ಅಂತ. ನಾನು ಇಷ್ಟ ಇಲ್ವಾ, ಇಸ್ಕೊಳ್ರಿ, ನಾವು ಬಿಡಲ್ಲ ಪ್ಲೀಸ್. ನೋಡಿ ಗೈಸ್, ಜಸ್ಟ್ ಇದು ವಿಡಿಯೋಗೋಸ್ಕರ, ಇಲ್ಲಾಂದ್ರೆ ಇಸ್ಕತ್ತಿರ್ಲಿಲ್ಲ ಅವರು. ಯಾಕೆ ಬೇಕು ಎಲ್ಲ ನೋಡ್ತಾರೆ ವಿಡಿಯೋಸ್ ಅಂತ ನೋಡಿ. ಇದು ಇದು ತಿನ್ಸಕ್ಕೆ ಹೋಗ್ತೈತಿ ಈಗ ಅವ್ರ ಅಮ್ಮಗೆ, ಯಾವುದೇ ಕಾಣಕ್ಕೂ ಬಿಡಲ್ಲ ಅವನು ತಿನ್ಸದಾಗ. ಅವನ್ ಕೈ ಹಿಡ್ಕತಾನಂದೆ ನನ್ನ ಕೈ ಕೊಟ್ಬಿಟ್ಟು ಹೋಗಿದ್ದಾನೆ ತಿನ್. ಎಂತ ಮಗನೇ ನೀನು, ವೆರಿ ಗುಡ್ ಮಗನೇ. ಕೊಡು ಇನ್ನೊಂದು ಸ್ವಲ್ಪ ಕೊಡು ತಿನ್ಸನ, ಕೈ ಇನ್ನೊಂದ್ಸಲ ಕೈ ಹಿಡ್ಕೋ. ಹುಳಿಯಾಗೈತಿ ಹಣ್ಣು, ಮಗ ಹಿಡ್ಕೊಂಬಿಟ್ಟು ಇದೊಂದು ಲಾಸ್ಟ್. ನಿಮ್ಮ ಅಮ್ಮ ತಿಂದಾಗ ತಕ್ಕ ವಿಡಿಯೋ ಕಟ್ ಮಾಡಲ್ಲ ಮಗನೆ, ಇಲ್ಲಾಂದ್ರೆ ಅವಾಗ ಉಗಿದು ಬಿಡ್ತಾಳೆ ಅಲ್ವಾ. ಅನ್ನ ರೆಡಿ ಆಯ್ತು ಇವಾಗ, ಕೂಗು ನೋಡಿ. ಸಾಕು ಸಾಕು ಅಮ್ಮಗೆ, ನಾನು ತಿಂಗದು ಬಿಡು. ನಾನು ನನ್ನ ನವಿ ಊಟ ಮಾಡ್ತಾ ಇದೀವಾ, ನಮ್ಮ ದೇವಂಗು ಮತ್ತು ಖುಷಿಗೂ ತಿನ್ನಿಸ್ತಾ ಇದ್ದಾರೆ ಅವರು. ಏನ್ ಡಂಬು? ತುಪ್ಪ ಅನ್ನ ಸಾರು. ತೆಗಿಬಾರ್ದು ಬಾಯಿ ಕೊಟ್ಟಿದ್ದ. ನೋಡಿ ಗೈಸ್, ಇಷ್ಟೊತ್ತಕ್ಕ ಸೀರೆ ಹಾಕೊಂಡಿದ್ಲಲ್ವ ಇವಾಗ ಬಿಚ್ಚಾಕೋದು, ಕಮೆಂಟ್ ಹಾಕಿ ಯಾವ್ದ್ರಲ್ಲಿ ಚೆನ್ನಾಗಿ ಕಾಣ್ತಿದ್ಲಿ ಇವಳು ಅಂತ. ನಿಜ ಸೀರೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಇವಾಗ ಅದೆಲ್ಲ ಬಿಚ್ಚಾಕ್ಬಿಟ್ಟು ಗೂಬಿ ತಿಮ್ಮಿ ತರ ಕಾಣಿಸ್ತಾಳೆ. ಏಯ್ ಲೇಯ್ ನೋಡಿ ಗೈಸ್, ಮುಂಚೆ ತಿರುಪತಿ ಲಾಡು ಕೊಡೋದು ಹೆಂಗೆ ಉಂಡೆ ಮಾಡಿಕೊಟ್ಟಿರೋ ಹಂಗೆ ಇರೋದು, ಎಷ್ಟು ತುಂಬ ಗಟ್ಟಿ ಇರೋದು. ಇವಾಗೆಲ್ಲ ಸ್ಮೂತ್ ಆಗಿರುತ್ತೆ, ಉದುರೋಗುತ್ತೆ, ತುಂಬ ಸಣ್ಣನ ಮಾಡಾಕ್ಬಿಟ್ಟಿದ್ದಾರೆ. ಫ್ಯಾಕ್ಟ್ರಿಗೆ ತೊಗೊಂಡೋಗ್ತಿರಂತೆ, ಫ್ಯಾಕ್ಟ್ರಿ ಹುಡುಗರಿಗೆ ದಾಣ ಕೊಡಬೇಕು. ಅದರಿಂದ ರೆಡಿ ಮಾಡ್ತೀವಿ. ನಮ್ಮ ದೇವ ನೋಡಿ ಸ್ನಾನ ಮಾಡ್ಕೊಂಬಂದು ಹಿಂಗೆ ಕೂತಿದ್ದಾನೆ ಇಲ್ಲಿ. ನೋಡಿ ಗೈಸ್, ಉಂಡೆ ಎಲ್ಲ ಬಿಚ್ಕೊಂಡಿತ್ತಲ್ಲ, ಅದಕ್ಕೆ ನಮ್ಮ ನವೀನ ಉಂಡೆ ಕಟ್ತಾ ಇದ್ದಾರೆ. ಸೊ ಕರೆಕ್ಟ್ ಸೈಜ್ ಕಟ್ಟಮ್ಮ, ನಮ್ಮ ನವಿಗೆ ಬಂದಂಗೆ ಕಟ್ತಾ ಇದ್ದಾರೆ ಗೈಸ್. ನೋಡಿ ಫ್ರೆಂಡ್ಸ್, ಕರೆಂಟ್ ಹೋಗ್ತು, ಟಿ ವಿ ಹಾಕೊಂಡಿದ್ದೆ. ನಮ್ಮ ಮನೆಯವರು ಟಿ ವಿ ಹಾಕೊಂಡ್ಬಿಟ್ಟು ಹೋಗೋರು ಡ್ಯೂಟಿಗೆ. ನಮ್ಮ ರಿಮೋಟ ಹಾಳು ಮಾಡಿದ್ರು ನಮ್ಮ ಮಕ್ಕಳು. ಅದರಿಂದ ಇವ್ರ ಫೋನ್ ಇತ್ತು, ಇವಾಗ ಕರೆಂಟ್ ಹೋಯ್ತು, ಟಿವಿನೇ ನೋಡಂಗಿಲ್ಲ ಫ್ರೆಂಡ್ಸ್. ಫೋನ್ ಏನಾರ ಹತ್ರ ಮಕ್ಳು ದಿವ ಏನಾರ ಆಟ ಮಾಡಿದ್ರೆ ಫೋನ್ ಕೊಡ್ಬೇಕಾಗುತ್ತೆ. ತಾಳಪ್ಪ ಗೊಂಬೆ ಆಟ ನೋಡು, ಅಷ್ಟು ತಲೆನೋವು ಮಾಡ್ಬಿಡ್ತೇನೆ ನಾನು. ಒಂದೊಂದ್ಸಲಿ ಫೋನಲ್ಲಿ ಚಾರ್ಜು ಇಲ್ಲ, 9 ಗಂಟೆಗೆ ಬಂದ್ರೆ ನಾವು ಅವಾಗ ಮಾಡ್ಕೋತೀವಿ. ಏನು ಮಾಡಕ್ಕೆ ಅವಾಗ, ಇವಾಗ ಬೇಕಾಗಿತ್ತು ನೋಡಿ ಫ್ರೆಂಡ್ಸ್. ದೀಪ ಹಚ್ಬಿಟ್ಟು ಹೋಗ್ತಾ ಇದ್ದಾರೆ. ಬಾಯ್. ಲಡ್ಡು ತೊಗೊಂಡೋಗ್ತಿದ್ದೀರ ಫ್ರೆಂಡ್ಸ್, ಜೋಬಲೆಲ್ಲ ತುರಿಕೊಂಡು. ಬಾಯ್ ಮಧು. ಬಾಯ್, ಹುಷಾರಿರಿ. ಅವ್ರು ಹೋದಾದ್ಮೇಲೆ ಬಂದ್ರಿ ಅವರಿಬ್ರು. ಬಾ ಬಾಟ್ಲಿ ಬಿಡಿಸ್ಬಿಡಿ ಆಮೇಲೆ. ಒಂದು ಬಾಟ್ಲು ಕಳ್ದಿದಾರಂತೆ ಫ್ರೆಂಡ್ಸ್ ಇವಾಗ, ಆ ಬಾಟ್ಲನ್ನು ಕಳ್ದ್ಬಿಡ್ತಾರೆ ಇವಾಗ. ಕೊಡು ಬಂಗ್ರಿ, ಕೊಡು ನಡಿ. ಬಾ ಬಿಡು, ನೀನು ನಾನು ಹೆಂಗೆ ಕಚ್ಕೊಂಡು ಇಟ್ಕೋತಿಲ್ಲ. ಹೋಯ್ತು ಪಪ್ಪ, ಬಾ ಹೋಗ್ತು, ಬಾ ಬಂದ್ರು ಬದೀವಿ. ಬಾ ಖುಷಿ, ಬಾ ನೋಡಿ ಫ್ರೆಂಡ್ಸ್ ಎಷ್ಟು ಹೊಟ್ಟೆ ಕಿಚ್ಚು ಅಂತ. ಇವಾಗ ಬಂತು ಕರೆಂಟು, ಟಿ ವಿ ಬರೀ ಉರಿತಾ ಇದೆ. ಬೋರು ಫ್ರೆಂಡ್ಸ್ ಇದನ್ನ ನೋಡೋಕ್ಕೆ, ಹೆಂಗೋ ಸೀರಿಯಲ್ಸ್ ನೋಡುವೆ. ರಿಮೋಟ್ ನಮ್ಮ ಮಕ್ಕಳು ಇಳಿದೋಗಿದ್ದ ಕಾರಣಕ್ಕೆ, ಹಾಳು ಮಾಡಿರೋ ಕಾರಣಕ್ಕೆ ನಾನು ಇದನ್ನ ನೋಡ್ಕೊಂಡು ಕೂತ್ಕೋಬೇಕು ಅಡ್ವರ್ಟೈಸ. ಎಂತ ಹೊಟ್ಟೆ ಕಿಚ್ಚು ಈ ಕರೆಂಟ್ಗೂ. ನೋಡಿ ದೀಪ ಹಚ್ಬಿಟ್ಟು ಲಡ್ಡು ತಗೊಂಡು ಹೋದರು. ಏನು ಗೊತ್ತಾ ಫ್ರೆಂಡ್ಸ್, ಅವ್ರು ಇಲ್ಲೇ ಹೋಗ್ಬೇಕಾದ್ರೆ ಕರೆಂಟ್ ಬಂದಿದ್ದು. ಫೋನ್ ಮಾಡಿ ರೀ ಕರೆಂಟ್ ಬಂದಿದೆ ಮುದು, ಬರ್ತೀರಾ ಅಂತ ಕೇಳಿದೆ. ಬರ್ತೀರಾ ಮುದು ಅಂತ. ಅವ್ರು ಏನನ್ಬೇಕು, ಆಗಲೇ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ದೀನಿ ಮುದು ಅಂತ ಹೇಳಿದ್ರು. ಹೆಂಗಿದೆ ನೋಡಿ, ಇಲ್ಲೇ ನಾ ಅವಾಗ ವೀಡಿಯೋ ಮಾಡ್ತಿದ್ದೆ, ಅವಾಗ ತಾನೇ ಹೋಗಿದ್ದು. ಆಗಲೇ ಫೋನ್ ಆಮೇಲೆ ವೀಡಿಯೋ ಕಟ್ ಮಾಡಿಬಿಟ್ಟು ಫೋನ್ ಮಾಡಿ ಕೇಳಿದ್ರೆ, ಮುದು ಆಗಲೇ ಫ್ಯಾಕ್ಟ್ರಿ ಹತ್ರ ಇದ್ದೀನಿ ಇವಾಗ್ಲ ಅಂತ ಇದ್ರೆ, ಇನ್ನೂ ಅವ್ರಿಗೆ ಹೋಗೋ ಟೈಮೇ ಆಗಿಲ್ಲ ಫ್ರೆಂಡ್ಸ್. ಇವಾಗ ಇನ್ನೂ 6:30 ಆಗಿಲ್ಲ, ಇನ್ನೂ 10 ನಿಮಿಷ ಇದೆ.
ಅಷ್ಟು ಬೇಗ ಹೋದ್ರು ಅವ್ರು ಫ್ಯಾಕ್ಟ್ರಿಲಿ ಇರ್ತಾರಲ್ಲ ಫ್ರೆಂಡ್ಸ್ಗಳು, ಅವರು ಬೇಗ ಹೋಗ್ಬಿಡ್ತಾರಂತೆ. ಇವಾಗ ಡೇ ಮಾಡೋರು ಇರ್ತಾರೆ, ನೈಟ್ ಮಾಡೋರು ಇರ್ತಾರೆ, ಡೇ ಮಾಡೋರು ಹೋಗ್ಬಿಡ್ತಾರೆ ಬೇಗ ಮನೆಗೆ, ಅವ್ರಿಗೂ ಕೊಡಬೇಕು ಪ್ರಸಾದನ ಅಂತ ಬೇಗ ಹೋದ್ರು. ಇವತ್ತು ಫ್ಯಾನ್ ಉರಿಯಕ್ಕೆ ಬಿಟ್ಬಿಟ್ಟೋಗಿದ್ರೆ, ಫ್ಯಾನೆಲ್ಲ ಆಫ್ ಮಾಡ್ಬೇಕು. ಇವಾಗ ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೊಂಡು ಇವಾಗ ಮಾಡಬೇಕು. ನಮ್ದು ಇವಂಗೆ ಇನ್ನೇನು ಚಿಲ್ಲಿ ಟಿವಿನೂ ಟಿ ವಿಲಿ ಹಾಕೊಡೋಕ್ಕಾಗಲ್ಲ, ಫೋನಲ್ಲೇ ಹಾಕ್ಕೊಡ್ಬೇಕು. ನಾನು ಧಾರವಾಹಿ ನೋಡ್ತಿದ್ರೆ ಅವರು ಫೋನಲ್ಲಿ ನೋಡ್ಕೊಂಡಿರೋರು. ಇವಾಗ ನಾನು ಫೋನ್ ನೋಡೋಂಗಿಲ್ಲ, ಆ ಕಡೆ ಟಿ ವಿನೂ ನೋಡೋಂಗಿಲ್ಲ. ನಾನು ಎಷ್ಟೊಂದು ಎಡಿಟ್ ಆಗಿಬಿಟ್ಟಿರ್ತೀವಿ ಅಂದರೆ ಫೋನು ಟಿ ವಿಗೆ ಅದಕ್ಕೆಲ್ಲ ಎಲ್ಲದಕ್ಕೂ. ಅವ್ನು ನೋಡಿ ಆಗಲೇ ಫೋನು ಫೋನು ಅಂತ ಕೇಳ್ತಾ ಇದ್ದಾನೆ. ಅಪ್ಪ ಕಿತ್ಲೆ ಅಂತ ಅಂದಿದ್ರು ಫ್ರೆಂಡ್ಸ್, ಅದನ್ನು ಬಿಡಿಸ್ಕೊಡ್ತೀನಿ ತಗೋಬರೋ ಅಂದರೆ ನಾನೇ ಬಿಡಿಸ್ತೀನಿ ಅಂತ ಕೂತಿದ್ದಾನೆ. ಅವ್ರ ಅಪ್ಪ ಹಣೆಗೆ ಕುಂಕುಮ ಹಾಕಿದ್ರು, ಗಂಧನ ಗಂಧ ಹಾಕಿದ್ರು, ಖುಷಿಗೆ ಹಾಕಿದಾರಲ್ಲ ಆ ರೀತಿ. ಇವನು ಅಳಿಸ್ಕೊಂಡಿದ್ದಾನೆ ನೋಡಿ, ಕೈಗೆಲ್ಲ ಮಾಡ್ಕೊಂಡು ಅಳಿಸ್ಕೊಂಡು. ಅವ್ರ ಅಪ್ಪ ಮೂರು ಸಲ ಹಾಕಿರೋದು ಫ್ರೆಂಡ್ಸ್, ಮೂರು ಸಲ. ಎಷ್ಟು ಹಠ ಅಂದರೆ ಮಕ್ಳಿಗೆ ಹೊರಗಡೆ ಟೆರೆಸ್ ಮೇಲೆ ಹೋಗಿ ಕಾಣ್ದಂಗೆ ಅಳಿಸ್ಕೊಬಂದಿದ್ದು ಅವ್ರ ಅಪ್ಪ ಡ್ಯೂಟಿಗೆ ಹೋಗೋ ಟೈಮಲ್ಲಿ. ಎಷ್ಟು ಬ್ಯಾಡ್ ಬಾಯ್ ಅಲ್ಲ ದಿವಾ, ಎಲ್ಲರೂ ಕಮೆಂಟ್ ಹಾಕಿ ಬ್ಯಾಡ್ ಬ್ಯಾಡ್ ಅಂತೆ ಅವನಿಗೆ. ಬ್ಯಾಡಮ್ಮನೆ ನೀನು ಗುಡ್ಡ ಮತ್ತೆ ನೋಡಿ ಇವನ್ ಗುಡ್ಡ ಅಂತೆ. ಇವನ್ ಬ್ಯಾಡ್ ಫ್ರೆಂಡ್ಸ್, ಈ ಖುಷಿ ಇದನ್ನಲ್ಲ ಖುಷಿ ಗುಡ್ಡು, ಇವನ್ ಬ್ಯಾಡ್ ನೋಡಿ ಖುಷಿ ಗುಡ್ಡು. ಗುಡ್ ವೆರಿ ಗುಡ್ ಬೇಬಿ ನೀನ ನೋಡಿ, ಹೊಲ್ಲು ಕಂಡಿ ಅಲ್ಲ ಕಂಡಿ ಕಂಡಿ ಕಡಿ ನೋಡಿ. ಕೊಡಲಾಗ ಕೊಡಲಾಗ ಫೋನ್ ಬೇಕಂತ ನಮ್ ಖುಷಿಗನ್ವೆ ನೋಡಿ. ಹತ್ತದ ಹತ್ತದ ನಾಲ್ಕೆ 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 ನಂಗೂ ಬಿಡ್ಸಕ್ ಬರುತ್ತೆ ಕೊಡು ಅನ್ಬಿಟ್ಟು ಇಸ್ಕೊಂಡು ನೋಡಿ, ಅವನೇ ಬಿಡಿಸ್ತಾ ಇದ್ದಾನೆ. ವೆರಿ ಗುಡ್ ಮಗ್ನೆ, ಎಲ್ಲಿ ಕಲ್ತ್ಕೊಂಡೆ ಈ ತರ ಬಿಡ್ಸೋದೆಲ್ಲ? ಯಾರು ಕಲ್ಸ್ಕೊಟ್ರು? ನೀನೇ ಕಲ್ತ್ಕೊಬಿಟ್ಟ? ಅಯ್ಯೋಯ್ಯೋಯ್ಯೋಯ್ಯೋ ನೋಡಿ, ಬಿಡಿಸಿ ಬಿಡಿಸಿ ಈ ತರ ಅಂಡದು ಮನೆ ತುಂಬ ಅಲ್ವಾ. ಇದು ಗುಡ್ ಬಾಯಾ? ಫೈನಲಿ ನನ್ ಕಾಲು ಹುಷಾರಾಗ್ಬಿಡ್ತು ಫ್ರೆಂಡ್ಸ್, ಆದ್ರೆ ಇಲ್ಲ ಕ್ಯೂ ಕಟ್ಕೊಂಡಂಗೆ ಅನ್ಸೈತೆ. ಉಗ್ರೆ ಬೆಳೆಯಲ್ಲ ಅನ್ಕೊಂಡಿದ್ದೆ ನಾನು, ಉಗುರು ಬೆಳೆದಿದೆ. ಆದರೆ ಕಪ್ಪುಗಿರ ಕಲೆ ಹೋಗಲೇ ಇಲ್ಲ. ಹೆಂಗಾಗಿದೆ ಅಲ್ಲ ಯಪ್ಪ, ಮೂರು ವರ್ಷದಿಂದ ನಾವು ಅನ್ಬೋಗ್ಸಿದ್ದೆ ಫ್ರೆಂಡ್ಸ್ ಇದಕ್ಕೆ. ಆಮೇಲೆ ಇನ್ನೊಂದು ಬಳೆ ತಗೊಂಡೆ ಫ್ರೆಂಡ್ಸ್ ತಿರುಪತಿಲಿ, ಕೈಗೆ ಯಾವಾಗಲೂ ಬರೀ ಕೈಯಲ್ಲಿ ಇರಬೇಕು. ನಂಗೆ ಬಳೆ ಅಷ್ಟು ಹಾಕೋಕ್ಕೆ ಇಷ್ಟ ಆಗಲ್ಲ, ಅದರಿಂದ ಇದು ಕಡಗ ಕಡಗ ಥರ ತಗೊಂಡೆ. ಇದನ್ನು ತೋರಿಸಿದ್ರೋ ತೋರಿಸ್ಲಿಲ್ವೋ ಗೊತ್ತಿಲ್ಲ, ಇದೊಂದು ಚಿಕ್ಕದು ಅದು ಮ್ಯಾಂಗ್ಲೇಟ್ ಥರ ಹಿಂಗೆ ಅಂಟ್ಕೊಳುತ್ತೆ. ಇದೊಂದು ತಿರುಪತಿ ತೊಗೊಂಡ್ರು ಫೋಟೋ, ಅದೊಂದು ತೊಗೊಂಡು ತೋರಿಸಿದ್ರು. ಲೈಟೆಲ್ಲ ಆಫ್ ಮಾಡಿ ಟಿವಿನೂ ಆಫ್ ಮಾಡ್ತೀನಿ ಸುಮ್ಮನೆ ಉರಿಸೋದಕ್ಕೆ. ತುಂಬ ಬೇಜಾರಾಗ್ತಿತ್ತು ಫ್ರೆಂಡ್ಸ್, ಶೆಲ್ ತಗೋಬರೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ನಮ್ಮ ದಿವ ಆಟ ಮಾಡ್ತಿದ್ದ, ಅದಕ್ಕೋಸ್ಕರ ಪಾಪು ಎತ್ಕೊಂಡು ದಿವನ ಎತ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಟೆಡ್ಡಿ ಬೇರ್ ಕುರ್ಕೋರೆ ಮತ್ತು ರೆಡಿ ಬೀರ ಅದು ಯಾವುದೋ ಕುಕ್ಕೋರೆ ನೋಡಿ, ಸರಿ ನೋಡೋಕ್ಕೆ ಬಿಡಲಿಲ್ಲ ನಮ್ಮ ದಿವ. ಮೆಲೋಡಿ ಚಾಕ್ಲೇಟು ಎರಡು ಶಲ್ ತೊಗೊಂಡೆ ಫ್ರೆಂಡ್ಸ್, ಸುಸ್ತಾಗ್ಬಿಡ್ತು. ಇವರಿಬ್ಬರೂ ಕರ್ಕೊಂಡೋಗಿ ಬರೋ ಅಷ್ಟೊತ್ತಿಗೆ ನೋಡಿ ಇವರಿಬ್ಬರೂ ಕರ್ಕೊಂಡೋದೆ. ತುಂಬ ಬೇಜಾರಾಗ್ತಿತ್ತು, ಈ ಕಡೆಗೆ ಫೋನ್ ಚಾರ್ಜರ್ ಇಲ್ಲ, ಆ ಕಡೆ ಟಿ ವಿನೂ ಇಲ್ವಲ್ಲ, ಅದರಿಂದ ಮನೇಲಿ ಬೋರು ಬೋರು. ಇವರಿಬ್ಬರು ಇವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು, ಅದರಿಂದ ತುಂಬ ಬೋರಾಗಿತ್ತೆ. ಮತ್ತೆ ನಮ್ಮನೆಯವ್ರು ಬಂದಾಗ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಇವತ್ತು ಚೆನ್ನಾಗೈತೇನೋ, ಅಪ್ಪ ಬಂದರೆ ಬೈಯುತ್ತೆ ದುಡ್ಡು ಯಾಕೆ ಕುರ್ಕೋರೆ ಎಲ್ಲ ತಕ್ಕೊಟ್ಟೆ ಹಂಗೆ ಹಂಗೆ ಅಂದ್ಬಿಟ್ಟು. ಇಬ್ಬರು ಮಕ್ಕಳನ್ನ ಇಟ್ಕೊಂಡೋಗಿ ಇದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಎಷ್ಟು ಆಟ ಮಾಡ್ತಿದ್ರು ಅಂದರೆ ನೀವು ನೋಡ್ಬೇಕಾಯ್ತು. ಚಾಕ್ಲೇಟ್ ಕಿತ್ಕೊತಾ ಇದ್ದಾನೆ ಖುಷಿ ಇಟ್ಕೊಳ್ಳೋನೆ ಬಾಯಲ್ಲಿ, ಅದನ್ನು ಕಿತ್ಕೊತಾ ಇದ್ದಾನೆ ಇವನು. ಚೆನ್ನಾಗಿದೆ ಮನೆ ಮೆಲೋಡಿ ಚಾಕ್ಲೇಟು? ಹಾಂ, ನಮ್ಮನೆಯವ್ರ ಪರ್ಸಿಂದ ತೊಗೊಂಡೋಗಿದ್ದೆ ಫ್ರೆಂಡ್ಸ್, ಅದಕ್ಕೆ ಗೊತ್ತಾಗ್ದಂದಾಗ ಹಂಗೆ ಇಟ್ಬಿಡ್ತೀನಿ ದುಡ್ಡು ಅಮೌಂಟ ನೋಡಿ ಫ್ರೆಂಡ್ಸ್. ಹಂಗೆ ಇಟ್ಬಿಟ್ಟದು ಅಮೌಂಟ, ಈ ಪರ್ಸ್ ನಾನು ಗಿಫ್ಟ್ ಕೊಟ್ಟಿದ್ದು. ಗೊತ್ತಾಗೇ ಆಗುತ್ತೆ ವೀಡಿಯೋ ನೋಡ್ತಾರಲ್ಲ, ಎಡಿಟು ಇಲ್ಲ ನಾನೇ, ನಮ್ಮನೆಯವ್ರು ಈ ಶಾರ್ಟ್ ವೀಡಿಯೋ ಎಡಿಟ್ ಮಾಡಲ್ಲ, ಶಾರ್ಟ್ ವೀಡಿಯೋ ನಾನು ಎಡಿಟ್ ಮಾಡೋದು. ಈ ಥರ ಲೆಂತಿ ವೀಡಿಯೋ ನಮ್ಮನೆಯವರು ಎಡಿಟ್ ಮಾಡೋದು, ಮಿನಿ ಲಾಗ್ ನಾನು, ಮಾಮೂಲಿ ಲಾಗು ಅವರು. ಗೊತ್ತಾಗೇ ಆಗುತ್ತೆ, ನೋಡೋಣ ಕನ್ನಡಿತಾರೆ ಏನು ಅಂತ. ಶಲ್ ರಿಮೋಟ್ ಚೇಂಜ್ ಮಾಡಿದ್ರೆ, ಶಲ್ ಹಾಕ್ಬಿಟ್ಟು ಟಿ ವಿ ಚೇಂಜ್ ಮಾಡಿದ್ರೆ ಕಂಡು ಹಿಡಿತಾರೆ ಅಂದರೆ, ಇಲ್ಲೇ ಮನೇಲೇ ಇತ್ತು ಮುದ್ದು ಹುಡುಕ್ತೆ ತಗೊಂಡೆ ಅಂತ ಅಂದರೆ, ಹ್ಞೂ ಹೌದಾ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ನೋಡೋಣ ಬಂದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ. ಫಸ್ಟ್ ರಿಮೋಟ್ಗೆ ಹಾಕಿಲ್ಲ ಫ್ರೆಂಡ್ಸ್, ಆಗ್ಲೇ ಹೇಳ್ತಾ ಇದ್ದೀನಿ ನಾನು. ನಮ್ಮ ಮಕ್ಕಳು ಕುರ್ಕೋರೆ ತಿಂತಾ ಇದ್ದಾರೆ ನೋಡಿ,
ಇವಾಗ ಚೇಂಜ್ ಮಾಡ್ತೀನಿ, ಚೇಂಜ್ ವಾ ಚೇಂಜ್ ಆಗ್ಬಿಡ್ತೆ ಫ್ರೆಂಡ್ಸ್. ರಿಮೋಟೇ ಕೆಟ್ಟೋಗಿದೆ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಶೆಲ್ ಇಲ್ಲ ಅಷ್ಟೆ, ಶೆಲ್ಲಲ್ಲಿ ಕ್ಯಾಪು ಇಲ್ಲ, ಅಲ್ಲ ರಿಮೋಟಲ್ಲಿ ಕ್ಯಾಪು ಇಲ್ಲ. ಹಾಳು ಮಾಡಿದ್ದೆ ಮಕ್ಕಳು, ಧಾರವಾಹಿ ಹಾಕೊಳ್ಳೋಣ. ಇದರಲ್ಲಿ ಭಾಗ್ಯಲಕ್ಷ್ಮಿ ಗೊತ್ತೈತೆ. ಓಹೋ, ಭಾಗ್ಯಲಕ್ಷ್ಮಿನೇ ಅದು, ಬೇರೆ ಅಮೃತಧಾರೆ ಅದು ಭಾಗ್ಯಲಕ್ಷ್ಮಿ. ಬೆಳಗಾವ್ ನೋಡ್ತೀನಿ ಏನುವುದು ಶೆಲ್ ಐತಲ್ಲ, ಮನೇಲಿ ಇತ್ತು, ಹುಡುಕ್ತೆ ಎಲ್ಲೋ ಮಡಗಿದೆ, ಇನ್ನು ಎಲ್ಲೋ ಮಡಗಿದ್ದೆ. ಮಡಗಿದ್ರ ನೀವು? ಅದು ಇನ್ನೂ ಐತೆ ಒಡ್ನಲ್ಲಿ. ಹೌದಾ, ನಾನು ಇಬ್ರು ಮಕ್ಕಳು ಕಳ್ಕೊಂಡು ಹೋಯ್ತೀನಿ ಅಂಗಡಿಗೆ. ಹೌದಾ, ತಂದಿದ್ದು ಅಂಗಡಿಗೆ ಹೋಗಿ ಅಲ್ಲ ನೋಡಲ್ಲಿ ಎಷ್ಟು ನೋಡಿ ನೋಡಿ, ಇವ್ನು ನಗ್ತಿರೋದ ಯಾಕ ನಗ್ತಿರೋದು, ಯಾಕೆ ನಗ್ತಿದ್ಯಾ? ಅವ್ರ ಅಪ್ಪ ನೋಡ್ತಿದಂಗೆ ನಗು ಬಂದ್ಬಿಡುತ್ತೆ. ಖುಷಿ ಖುಷಿಗೆ ಖುಷಿ ಆಯ್ತು ಗೊತ್ತೈತೆ, ಅಪ್ಪ ಬಂದ್ಬಿಟ್ರೆ ಖುಷಿ ಅಲ್ಲ ನಿಮ್ಗೆ.